ಅಲ್ಲ ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಯಾರು ಓದಿದ್ದಾರೆ ಅದನ್ನ? ನೋ, ಹೇಗೆ ಲೀಕ್ ಆಗೋದು? ಅದು ಓದ್ ಅಲ್ಲ, ಲೀಕ್ ಆಗಿದ್ದು ಒಂದೆರಡು ಅಂಶ ಏನೋ ಲೀಕ್ ಆಗ್ಬೋದು. ಎಂಟೈರ್ ರಿಪೋರ್ಟ್ ಓದ್ದೇನೆ ಅನ್ಸೈಂಟಿಫಿಕ್ ಅಂತ ಹೇಳೋದು ಹೇಗೆ ಅಂತ ನನ್ನ ಪ್ರಶ್ನೆ. ಅದನ್ನ ಆ ಪ್ರಶ್ನೆನ ಅವ್ರಿಗೆ ಕೇಳಬೇಕು. ಇಲ್ಲ, ಮೂಲ ಪ್ರತಿ ನಾಪತ್ತೆ ಆಗಿಲ್ಲ ಅಂತ ಹೇಳಿಲ್ಲ ನಾವು. ಹೌದು, ಅವತ್ತು ಈಗ ನಾವೇ ಪ್ರತ್ಯೇಕ ಬರೆದಿದ್ದೇವಲ್ಲ, ಅದರಿಂದ ಅದು ಅಗತ್ಯತೆ ಬರೋದಿಲ್ಲ. ಅದು ಸಿಕ್ಕಿದೆ ಬಿಟ್ಟಿದ್ದು ಅದು ಬೇರೆ. ಅದು ಇದೆ, ವರದಿ ಇದೆ, ಅದ್ರ ಬಗ್ಗೆ ಚರ್ಚೆಯನ್ನು ಇನ್ನೊಂದ್ ದಿವಸ ನೀವು ಕಚೇರಿಗೆ ಬಂದಾಗ, ನಾ ಬೇರೆ ಕಡೆ ಸಿಕ್ಕಿದಾಗ ಮಾತಾಡ್ತೀನಿ. ಈ ವರದಿಯಲ್ಲಿ ಎಲ್ಲ ಸದಸ್ಯರು ಇಲ್ಲೇ ಇದ್ದಾರೆ. ಮೆಂಬರ್ ಸೆಕ್ರೆಟರಿ ಬೆಳಿಗ್ಗೆ ಬಂದಿದ್ರು ಮೇಲೆ, ಅವರು ಸಹಿ ಮಾಡಿದ್ದಾರೆ, ಎಲ್ರದ್ದು ಸಹಿ ಇದೆ. ಖಂಡಿತ ಇದು ಉತ್ತರ ಕೊಡುವಂತ ರಿಪೋರ್ಟೇ ಆಗಿದೆ. ಹಿಂದೆ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಏನು ಡೇಟಾವನ್ನು ಸಂಗ್ರಹ ಮಾಡಿದ್ರು, ದತ್ತಾಂಶವನ್ನ, ಅದರ ಆಧಾರದ ಮೇಲೆ ನಮ್ಮ ಆಯೋಗ ಒಂದು ವರದಿಯನ್ನು ಬರೆದು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಅಲ್ಲ, ಅವೈಜ್ಞಾನಿಕ ಅಂತ ಹೇಳಲಿಕ್ಕೆ ಯಾರು ಓದಿದ್ದಾರೆ ಅದನ್ನ? ನೋ, ಹೇಗೆ ಲೀಕ್ ಆಗೋದು? ಅದು ಓದ್ ಅಲ್ಲ, ಲೀಕ್ ಆಗಿದ್ದು ಒಂದೆರಡು ಅಂಶ ಏನೋ ಲೀಕ್ ಆಗ್ಬೋದು. ಎಂಟೈರ್ ರಿಪೋರ್ಟ್ ಓದ್ದೇನೆ ಅನ್ಸೈಂಟಿಫಿಕ್ ಅಂತ ಹೇಳೋದು ಹೇಗೆ ಅಂತ ನನ್ನ ಪ್ರಶ್ನೆ. ಅದನ್ನ ಆ ಪ್ರಶ್ನೆನ ಅವ್ರಿಗೆ ಕೇಳಬೇಕು. ಇಲ್ಲ, ಮೂಲ ಪ್ರತಿ ನಾಪತ್ತೆ ಆಗಿಲ್ಲ ಅಂತ ಹೇಳಿಲ್ಲ ನಾವು. ಹೌದು, ಅವತ್ತು ಈಗ ನಾವೇ ಪ್ರತ್ಯೇಕ ಬರೆದಿದ್ದೇವಲ್ಲ, ಅದರಿಂದ ಅದು ಅಗತ್ಯತೆ ಬರೋದಿಲ್ಲ. ಅದು ಸಿಕ್ಕಿದೆ ಬಿಟ್ಟಿದ್ದು ಅದು ಬೇರೆ. ಅದು ಇದೆ, ವರದಿ ಇದೆ, ಅದ್ರ ಬಗ್ಗೆ ಚರ್ಚೆಯನ್ನು ಇನ್ನೊಂದ್ ದಿವಸ ನೀವು ಕಚೇರಿಗೆ ಬಂದಾಗ, ನಾ ಬೇರೆ ಕಡೆ ಸಿಕ್ಕಿದಾಗ ಮಾತಾಡ್ತೀನಿ. ಈ ವರದಿಯಲ್ಲಿ ಎಲ್ಲ ಸದಸ್ಯರು ಇಲ್ಲೇ ಇದ್ದಾರೆ. ಮೆಂಬರ್ ಸೆಕ್ರೆಟರಿ ಬೆಳಿಗ್ಗೆ ಬಂದಿದ್ರು ಮೇಲೆ, ಅವರು ಸಹಿ ಮಾಡಿದ್ದಾರೆ, ಎಲ್ರದ್ದು ಸಹಿ ಇದೆ. ಖಂಡಿತ ಇದು ಉತ್ತರ ಕೊಡುವಂತ ರಿಪೋರ್ಟೇ ಆಗಿದೆ. ಹಿಂದೆ ಕಾಂತರಾಜ್ ಅವರ ಅಧ್ಯಕ್ಷತೆಯಲ್ಲಿ ಏನು ಡೇಟಾವನ್ನು ಸಂಗ್ರಹ ಮಾಡಿದ್ರು, ದತ್ತಾಂಶವನ್ನ, ಅದರ ಆಧಾರದ ಮೇಲೆ ನಮ್ಮ ಆಯೋಗ ಒಂದು ವರದಿಯನ್ನು ಬರೆದು ಸರ್ಕಾರಕ್ಕೆ ಕೊಟ್ಟಿದ್ದೇವೆ. ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.